ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ. ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧ ಯಶಿರತೌ ವಾಚನ್ನ ಸದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶುಭಕೃತ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ, ಈ ಶ್ರಾವಣ ಮಾಸದ ಗುರುವಾರ, ಚಿತ್ತಾ ನಕ್ಷತ್ರ, ಒಳ್ಳೆಯ ನಕ್ಷತ್ರ, ಈ ಎರಡರ ಸಂಯೋಗದಲ್ಲಿ ನಾವು ಗುರುವಿನ ಆರಾಧನೆಯನ್ನು ಮಾಡಬೇಕು. ಕಾಲ ಭವ್ಯವಾಗಿದ್ದಾಗ ಕಾಲ ವ್ಯರ್ಥ ಮಾಡದೆ ಗುರುಸ್ಮರಣೆ ಮಾಡಬೇಕು. ನಗುರೋರಧಿಕಂ ನಗುರೋರಧಿಕಂ ಅಂತ ಹೇಳುತ್ತೆ, ಗುರುವಿಗಿಂತ ಅಧಿಕರಿಲ್ಲ ಅಂತ. ಹೀಗಾಗಿ ನಾವು ನಮ್ಮ ಜೀವನದ ಹಾದಿ ತಪ್ಪುತ್ತಾ ಇದೆ. ನಾವೆಲ್ಲೋ ಒಂದು ಕಡೆ ನಮ್ಮ ಕಷ್ಟಗಳಿಂದಾಗಿ ನಾವು ಬಂಧಿತರಾಗಿಬಿಟ್ಟಿದ್ದೇವೆ, ಅಥವಾ ಮುಂದೆ ಹೆಜ್ಜೆ ಇಡಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ಯಾವುದೋ ಒಂದು ಸಮಸ್ಯೆ ಬಂದುಬಿಡುತ್ತೆ, ಯಾವುದೋ ಒಂದು ಪ್ರಶ್ನೆ ಹುಟ್ಟುಬಿಡುತ್ತೆ, ಅಥವಾ ಇನ್ಯಾರದ್ದೋ ಒತ್ತಡದಿಂದ ನಾವು ಯಾವುದೋ ಒಂದು ಸಂದಿಗ್ಧದಲ್ಲಿ ಇರ್ತೀವಿ. ಕೆಲವು ಆಗೇನಾಗುತ್ತೆ, ಕೆಲವೊಮ್ಮೆ ಬ್ಲ್ಯಾಂಕ್ ಅಂತೀವಲ್ಲ, ಕತ್ತಲಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಗುರುಸ್ಮರಣೆ ಮಾಡಬೇಕು. ಗುರುವನ್ನು ಬೆಳಕಿಗೆ ಹೋಲಿಸಿದ್ದಾರೆ. ಹೀಗಾಗಿ ಗುರುಸ್ಮರಣೆಯಿಂದ ನೀವು ಯಾರನ್ನಾದರೂ ಸ್ಮರಿಸಿ, ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಆ ಭಾವ, ನನಗೆ ಗುರು ಅವನು, ಆತ ದಾಟಿಸ್ತಾನೆ ಅನ್ನೋ ಶ್ರದ್ಧೆ ಇರಬೇಕು. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನು ಬದಲಾಯಿಸಿ. ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೀಗಾಗಿ ಈ ಒಂದು ಶ್ರದ್ಧೆಯಿಂದ ಗುರುಸ್ಮರಣೆ ಮಾಡುವುದರಿಂದ ನೀವು ನಿಶ್ಚಯವಾಗಿ ಆ ಒಂದು ಸಂಕಟ ಅಥವಾ ಯಾವುದೋ ಒಂದು ತೊಡಕು ಅದರಿಂದ ಹೊರಬರ್ತೀರ. ಶ್ರದ್ಧೆಯಿಂದ ನೀವು ಯಾರನ್ನು ಗುರುಗಳು ಅಂತ ಭಾವಿಸಿದ್ದೀರೋ ಆ ಗುರುಸ್ಮರಣೆಯನ್ನೇ ಅದನ್ನೇ ಹೇಳಿ. ಶ್ರೀಧರ ಸ್ವಾಮಿಗಳಾಗಿರಬಹುದು, ಶೇಷಾಚಲ ಅವಧೂತರಾಗಿರಬಹುದು, ಚಿದಂಬರ ಸ್ವಾಮಿಗಳಾಗಿರಬಹುದು, ಸಾಯಿಬಾಬಾ ಆಗಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಗುರು, ಅಂಥವರ ಸ್ಮರಣೆ ಮಾಡುವುದರಿಂದ ಖಂಡಿತ ಈ ಒಂದು ಏನು ತೊಡಕು ಅದರಿಂದ ಹೊರಬರ್ತೀರಾ, ಸಂಶಯ ಇಲ್ಲ. ಮಾಡಿ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಸಾಕಷ್ಟು ವೀಕ್ಷಕರು ಸಂದೇಶವನ್ನ ಕಳುಹಿಸಿದ್ದಾರೆ, ಅವುಗಳತ್ತ ಗಮನ ಹರಿಸೋಣ. ಮೊದಲಿಗೆ ವಿಶ್ವ ಅಂತ ವಿಜಯಪುರದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/3/2003, ಸಮಯ 5:55 ಬೆಳಗ್ಗೆ. ಅವರ ಪ್ರಶ್ನೆ, ಬೇಕಾ ಮಾಡ್ತಾ ಇದ್ದೀನಿ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ರಾಶಿ ನಕ್ಷತ್ರವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಶ್ವ ಅವರ ಪ್ರಶ್ನೆ, ರಾಶಿ ನಕ್ಷತ್ರವನ್ನು ತಿಳಿಸಬೇಕು ಮತ್ತು ವೃತ್ತಿ ಸಂಬಂಧಿ ತಿಳಿಸ್ಕೊಡ್ಬೇಕು, ಯಾವ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಅನುಕೂಲ ಆಗುತ್ತೆ ಅಂತ ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಮೊದಲಿಗೆ ನಾನು ನಿಮ್ಮ ಪ್ರಾಥಮಿಕ ಮೊದಲ ಪ್ರಶ್ನೆಗೆ ಉತ್ತರ ಕೊಡಬೇಕು, ಯಾವ ನಕ್ಷತ್ರ ಯಾವ ರಾಶಿ ಅಂತ. ನಿಮ್ಮದು ಮೂಲ ನಕ್ಷತ್ರವಾಗಿದೆ. ಮೂಲ ನಕ್ಷತ್ರ ಧನಸ್ಸು ರಾಶಿ. ಮೂಲ ನಕ್ಷತ್ರದಲ್ಲಿ ಎಷ್ಟನೇ ಪಾದ? ಮೂರನೇ ಪಾದ. ಮೂಲ ನಕ್ಷತ್ರ ಮೂರನೇ ಪಾದ, ಧನಸ್ಸು ರಾಶಿ ತಮ್ಮದು. ಮತ್ತೊಂದು ಸಲ ಹೇಳ್ತೀನಿ, ಮೂಲ ನಕ್ಷತ್ರ ಮೂರನೇ ಪಾದ, ಧನಸ್ಸು ರಾಶಿ ತಮ್ಮದು. ಇನ್ನು ವೃತ್ತಿಗೆ ಹೋಗೋಣ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನೋಡಿ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿ ಕುಜನಿದ್ದಾನೆ, ಕುಜನ ಜೊತೆಗೆ ಚಂದ್ರನಿದ್ದಾನೆ. ಇದು ಶಶಿಮಂಗಳ ಯೋಗವಾಗುತ್ತೆ. ಹೀಗಾಗಿ ನೀವು ಒಳ್ಳೆಯ ಆಡಳಿತ ಏನು ಮಾಡ್ತಕ್ಕಂಥ ಶಕ್ತಿಯನ್ನು, ಅಡ್ಮಿನಿಸ್ಟ್ರೇಷನ್ ಅಂತೀವಲ್ಲ, ಅದು ಖಂಡಿತ ಸಾಧ್ಯವಾಗುತ್ತೆ ಅನ್ನೋದನ್ನು ನಿಮ್ಮ ಜಾತಕ ಹೇಳ್ತಾ ಇದೆ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಮತ್ತು ನಿಮ್ಮ ಜಾತಕದಲ್ಲಿ ಗುರು ಪಂಚಮದಲ್ಲಿ ಬಲಿಷ್ಠನಾಗಿದ್ದಾನೆ. ಅಲ್ಲಿ ವಸ್ತುತಃ
ಮಹಿಷ ಸಚಿವೋ ಧೀಮಾನ್ ಸುತಸ್ತೆ ಗುರು ಅಂತ ಹೇಳುತ್ತೆ ಶಾಸ್ತ್ರ. ಆ ಪಂಚಮ ಸ್ಥಾನದಲ್ಲಿ ಸುತಸ್ಥೆ, ಸುತಸ್ಥಾನದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾಗ ಮಹಿಷ ಸಚಿವು, ಮಹಿಷ ಭೂಮಿಗೆ ಒಡೆಯನಾಗ್ತಾನೆ ಅಂತ, ಸಚಿವನಾಗಲಿಕ್ಕೆ ಸಾಧ್ಯತೆ ಇದೆ ಅಂತ. ನೀವು ಯಾವ ರಂಗದಲ್ಲಿರಿ ಆ ರಂಗದಲ್ಲಿ ನೀವು ಅಧಿಕಾರಿ, ಆ ರೀತಿಯ ಒಂದು ಲಕ್ಷಣವನ್ನು ಗುರು ತಂದುಕೊಡ್ತಾನೆ. ಅವನು ಲಗ್ನಾಧಿಪತಿಯೂ ಹೌದು, ಕರ್ಮಾಧಿಪತಿಯೂ ಹೌದು. ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾದ ಉಚ್ಚಾಭಿಲಾಷಿಯಾಗಿರ್ತಕ್ಕಂಥ ಧನಾಧಿಪತಿ, ಭಾಗ್ಯಾಧಿಪತಿಯಾದ ಕುಜ. ಇದೆಲ್ಲ ಒಳ್ಳೆಯ ಯೋಗ. ಇಂಥ ಯೋಗಗಳಿದ್ದಾಗ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು, ಪ್ರಯತ್ನಕ್ಕೆ ಭವ್ಯವಾದ ಫಲ ಸಿಗುತ್ತೆ. ನೀವು ಟ್ರೈ ಮಾಡಿ, ಒಂದು ಕ್ಷೇತ್ರದಲ್ಲಿ ನೀವು ಆಡಳಿತವನ್ನು ನಡೆಸೋದರಲ್ಲಿ ನಿಷ್ಣಾತರಾಗ್ತೀರ, ಅಷ್ಟು ಅನುಕೂಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ, ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.